ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶುಭೋದಯ. ತಮಗೆಲ್ಲರಿಗೂ ಎಂದಿನಂತೆ ನಮ್ಮ ಕನ್ನಡ ತರಗತಿಗೆ ಸ್ವಾಗತ. ಮಕ್ಕಳೇ, ನಾವು ಹಿಂದಿನ ಅವಧಿಗಳಲ್ಲಿ ಈಗಾಗಲೇ ನಾವು ಹಲವು ದಿನಗಳಿಂದ ಪದ ಪರಿಚಯ ಅಂತಕ್ಕಂಥ ಒಂದು ಅಭ್ಯಾಸವನ್ನು ನಾವು ಮಾಡ್ತಾ ಹೋಗ್ತಾ ಇದ್ವಿ, ಪದಗಳ ಪರಿಚಯವನ್ನು ಮಾಡ್ತಾ ಇದ್ವಿ. ಹೌದಲ್ವಾ? ಅಂದ್ರೆ ಈಗ ನಮ್ಗೆ ಬರ್ತಕ್ಕಂತಹ ಅಕ್ಷರಗಳು ಅಂತಂದ್ರ ವರ್ಣಮಾಲೆಗಳಿಗೆ ಬರ್ತಕ್ಕಂತಹ ಅಕ್ಷರಗಳಿಂದ ಪ್ರಾರಂಭವಾಗ್ತಕ್ಕಂತಹ ಪದಗಳನ್ನ ನಾವು ಕಲ್ತ್ಕೊಳ್ತಾ ಬರ್ತಾ ಇದ್ವಿ. ಸ್ವರಗಳನ್ನು ಕಲ್ತ್ಕೊಂಡ್ವಿ, ವ್ಯಂಜನಗಳನ್ನ ಕಲಿತಾ ಬರ್ತಾ ಇದ್ವಿ. ಹೌದಲ್ಲ? ಈಗ ಹಿಂದಿನ ಅವಧಿಯಲ್ಲಿ ನಾವು ಪ ಪ ಬ ಭ ಮ ಅಕ್ಷರಗಳಿಂದ ಪ್ರಾರಂಭವಾಗ್ತಕ್ಕಂತಹ ಪದಗಳನ್ನ ನಾವು ಹಿಂದಿನ ಅವಧಿಯಲ್ಲಿ ಕಲ್ತ್ಕೊಂಡ್ವಿ. ಸೊ ನಾವು ಏನ್ ಮಾಡೋಣ ಅಂತಂದ್ರೆ ಅದರ ಮುಂದೆ ಬರ್ತಕ್ಕಂತಹ ಯ ಅಕ್ಷರದಿಂದ ಪ್ರಾರಂಭವಾಗ್ತಕ್ಕಂತಹ ಪದಗಳು, ಆಮೇಲೆ ರ, ಆಮೇಲೆ ಲ, ವ ಮತ್ತೆ ಶ, ಈ ಅಕ್ಷರಗಳಿಂದ ಪ್ರಾರಂಭವಾಗ್ತಕ್ಕಂತಹ ಸರಳ ಪದಗಳನ್ನ ನಾವು ಇವತ್ ನಾವೇನ್ ಮಾಡೋಣ ಅಂದ್ರೆ ಕಲ್ತ್ಕೊಳ್ತಾ ಹೋಗೋಣ. ಓಕೆ, ಹಾಗಾದ್ರೆ ಪಠ್ಯಪುಸ್ತಕವನ್ನ ನೋಡ್ರಿ. ಯಾವ ಯಾವ ಪೇಜ್ ನಲ್ಲಿ ನಮ್ಗೀಗ ಯ ಅಕ್ಷರದಿಂದ ಪ್ರಾರಂಭವಾಗ್ತಕ್ಕಂತಹ ನಾವು ಪದಗಳನ್ನ ನೋಡ್ತಾ ಹೋಗ್ತೀವಿ ಅಂತಂದ್ರೆ ಪೇಜ್ ನಂಬರ್ 31 31 ನೋಡ್ರಿ, ಕೊನೆಗೆಲ್ಲ ನೋಡ್ರಿ. ಇಲ್ಲಿ ಬರ್ತಕ್ಕಂತಹ ಪುಟದಲ್ಲಿ ಕೊನೆಯ ಚಿತ್ರ ಏನದ ಅಂತ ನೋಡಿದಾಗ, ಕೊನೆಯ ಚಿತ್ರವನ್ನು ನೋಡಿ, ಏನದಲ್ಲಿ ಏನದ ಮಷಿನ್ನದ. ಹೌದಲ್ಲ? ಹಾಗಾದ್ರೆ ಇಲ್ಲಿ ಕೆಳಗಡೆ ಅದ್ರ ಬಗ್ಗೆ ಒಂದು ನೋಡೋಣ. ಯಂತ್ರದಿಂದ ಕೆಲಸ ಸುಲಭ ಆಗ್ತದ. ಹಾಗಾದ್ರೆ ಮಷಿನ್ ಅಂತಂದ್ರೆ ಏನು ಅಂತ ಹೇಳಿದಾಗ ಅಲ್ಲಿ ಏನದ ನೋಡಿ, ಯ ಅನುಸರದ ತಕ್ಕೆ ರ ಬರ್ತದ. ಹಾಗಾದ್ರೆ ಏನಾಗ್ತದ ಇದು ಯಂತ್ರ. ಹೌದಲ್ವಾ? ನೋಡಿ, ಯ ಅನುಸ್ವರ ತಕ್ಕೆ ರ ಬರ್ತು. ಹಾಗಾದ್ರೆ ಯಂತ್ರ. ಸರಿ, ಫಸ್ಟ್ ಪದ ಯಾವುದು? ಯದಿಂದ ಪ್ರಾರಂಭವಾದ ಪದ ಯಾವ್ದು ನೋಡಿದ್ವಿ? ಯಂತ್ರವನ್ನ ನಾವು ನೋಡಿದ್ವಿ. ಹಾಗಾದ್ರೆ ನಂತರ ಚಿತ್ರ ಯಾವ್ದದ? ಇದು ಕೂಡ ಯ ಅಕ್ಷರದಿಂದ ಪ್ರಾರಂಭವಾಗ್ತಕ್ಕಂತಹ ಪದ ಅದ. ಏನಂದ್ರೆ ನೋಡ್ರಿ ಇಲ್ಲಿ ಯಾಗ. ಹೌದಲ್ವಾ? ಏನದ ಇಲ್ಲಿ ಯಾ ಗ ಬರಿ. ಎರಡು ಗೆರೆಯ ಲೈನ್ ರೂಪದಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಅಕ್ಷರಗಳನ್ನ ಮೇಲಿನ ಮತ್ತು ಕೆಳಗಿನ ಎರಡು ಗೆರೆಗಳಿಗೆ ತಾಗುವ ರೀತಿಯಲ್ಲಿ ಬರಿತಾ ಹೋಗ್ಬೇಕು ಅಂತ ನಾನು ಹೇಳ್ತಾ ಹೋಗ್ತೀನಿ. ಹೌದಲ್ವಾ? ಇದೇ ರೀತಿ ನೀವು ಏನ್ ಮಾಡಿ ಬರಿತಾ ಬರ್ರಿ. ನಂತರ ಏನಿದೆ ನೋಡ್ರಿ, ನಂತರ ಚಿತ್ರ ಯಾವ್ದದ? ಒಬ್ಬ ಋಷಿಯ ಚಿತ್ರ ಅದ. ಹೌದಲ್ವಾ? ಹಾಗಾದ್ರೆ ಅವ್ರಿಗೆ ಏನಂತ ಕರೀತಾರು ನೋಡ್ರಿ? ಯ ತಿ. ಏನಿದು? ಯತಿ. ಯ ಮತ್ತೆ ತಿ, ಯತಿ. ಓಕೆನಾ? ಯತಿ ಫಸ್ಟ್ ಒನ್ ಯಂತ್ರ, ಯಾಗ, ಯತಿ. ಆಮೇಲೆ ಬರ್ತಕ್ಕಂತಹ ಚಿತ್ರ ಏನಿದೆ ನೋಡ್ರಿ? ಸಣ್ಣ ಚಿತ್ರ ಅದ. ಹೌದಾ? ಹಾಗಾದ್ರೆ ಇಲ್ಲಿ ನೋಡ್ರಿ ಸಣ್ಣ ಅಂದ್ರೆ ಏನು ನೋಡ್ರಿ? ರವಿ. ರ ಮತ್ತೆ ವಿ, ರವಿ. ರವಿ ಸೂರ್ಯನಿಗೆ ಮತ್ತೊಂದು ಹೆಸರು. ರವಿ ಸಣ್ಣ ಅಂತಂದ್ರೆ ಸೂರ್ಯ ಬರ್ತದೆ ನಮಗೆ, ಅದಕ್ಕೆ ಸೂರ್ಯನಿಗೆ ಮತ್ತೊಂದು ಹೆಸರು ರವಿ ಅಂತ ಹೇಳಿ ನಾವು ಹೇಳ್ತೀವಿ. ರಿಂದ ಪ್ರಾರಂಭವಾಗ್ತಕ್ಕಂತಹ ಅಕ್ಷರ ರವಿ. ಆಮೇಲೆ ಇದೆ ನೋಡ್ರಿ ಚಿತ್ರ ಅದ. ಏನ್ ಚಿತ್ರ ಅದ ಅಲ್ಲಿ? ರಥದ ಚಿತ್ರ ಅದ. ರಥ ಇದು ನಮ್ಮೂರ ರಥ ದೊಡ್ಡದು ಅಂತ ಕೊಟ್ಟ ಪದಗಳ. ಹೌದಲ್ಲ? ಹಾಗಾದ್ರೆ ಇದೇನು ರ ರಥ. ಹಾಗಾದ್ರೆ ಏನು ಓದ್ರಿ ಇದು? ಲ
ಕನಸ್ವರ ಮತ್ತೆ ಗ ಲಂಗ. ನಂತರ ಏನಿದೆ ನೋಡ್ರಿ, ಯಾವ ಚಿತ್ರ ಅದ ಇಲ್ಲಿ? ಲವಂಗ ಚಿತ್ರ ಅದ ಅಲ್ವಾ? ಹಾಗಾದ್ರೆ ನೋಡ್ರಿ, ಲ ಗ ಅನಸ್ವರ ಮತ್ತೆ ಗ ಲವಂಗ. ಗ ಏನಾಯ್ತೀಗ? ಲವಂಗ ಅಂತ ಆಯ್ತು. ಆಮೇಲೆ ಏನಿದೆ ನೋಡ್ರಿ, ಲಡ್ಡು ಹೌದಲ್ವಾ? ಇದು ಬೂಂದಿ ಲಡ್ಡು. ಲಡ್ಡು ನನಗೆ ತುಂಬಾ ಇಷ್ಟ. ಇಲ್ಲಿ ಕೆಳಗಡೆ ಕೆಳಗೆ ಕೊಟ್ಟಿರ್ತಕ್ಕಂತಹ ಆ ವಾಕ್ಯಗಳನ್ನು ಕೂಡ ನಾವ್ ಏನ್ ಮಾಡ್ಬೇಕು, ಓದ್ತಾ ಬರ್ಬೇಕು. ಸರಳ ಸರಳ ಸಣ್ಣ ಸಣ್ಣ ವಾಕ್ಯಗಳನ್ನು ಕೊಟ್ಟಾರವರು, ಅದನ್ನು ನೋಡ್ಬೇಕು, ಓದ್ಬೇಕು. ಹಾಗಾದ್ರೆ ಲ ಲಡ್ಡು, ಲ ಆಮೇಲೆ ಡ ಕೆ ಡ ಮತ್ತು ಉ ಲಡ್ಡು. ಏನು ಲಡ್ಡು? ಆಮೇಲೆ ಬರ್ತಕ್ಕಂಥ ಅಕ್ಷರ ಯಾವುದು? ಬ ಅಕ್ಷರ. ಯಾವುದು? ಬ. ಹಾಗಾದ್ರೆ ವಿಂದ ಪ್ರಾರಂಭ ಆಗ್ತಕ್ಕಂಥದ್ದು ಚಿತ್ರ ನೋಡಿ ಏನದ ಇಲ್ಲಿ? ಡೈಮಂಡ್ ಅದ, ಹೌದಾ? ಹಾಗಾದ್ರೆ ಓದಿ ಅಕ್ಷರ ಗುರುತಿಸಿ ಗುರುತಿಸಿ ಓದಿ. ಅದೇನದೆ ನೋಡಿ, ವ ಮತ್ತೆ ಜಕ್ಕೆ ರವತ್ತು ವಜ್ರ. ಏನು ವಜ್ರ? ವ ಜಕ್ಕೆ ರವತ್ತು ವಜ್ರ. ಆಮೇಲೆ ನಮಸ್ಕಾರ ಹುಡುಗಿ ಮಾಡಕ ನೋಡ್ರಿ, ನಮಸ್ಕಾರ ಅಕ್ಷರವನ್ನ ಓದ್ರಿ. ಏನದಾಯ್ತು? ವ ಅನುಸ್ವರ ದ ನೆ. ಏನಂತೀಗ? ವಂದನೆ. ವ ಅನುಸ್ವರ ದ ನೆ. ಏನಂತೀಗ? ವಂದನೆ. ನೆಕ್ಸ್ಟ್ ಚಿತ್ರ ಇದೆ ನೋಡಿ, ಪ್ರತಿ ಊರಿನಲ್ಲಿ ಒಣ ಇರಬೇಕು ಗಾರ್ಡನ್. ನೆಕ್ಸ್ಟ್ ಏನಂತಾನ? ಗಾರ್ಡನ್ ಅದ. ಈ ಫಸ್ಟ್ ಅಕ್ಷರ ಏನು? ವ. ಎರಡನೇ ಅಕ್ಷರ ಏನದ? ನ. ಎರಡು ಸೇರಿಸಿರೋದು ಏನಾಗ್ತದ? ವನ. ಏನೀಗ? ವ ನ. ಈಗಾಗಲೇ ನೀವು ಎಲ್ಲಾ ವರ್ಣಮಾಲೆಗಳು ತಿಳ್ಕೊಂಡಿರಿ, ಆಮೇಲೆ ಗುಣಿತಾಕ್ಷರಗಳು ತಿಳ್ಕೊಂಡಿರಿ, ಬಳ್ಳಿಗಳನ್ನು ಬರ್ಲಿಕ್ಕೆ ಬರ್ತದ ಹೌದಲ್ಲ? ಹಾಗಾಗಿ ಅಕ್ಷರಗಳನ್ನ ಒಂದೊಂದೇ ಅಕ್ಷರಗಳನ್ನ ಗುರುತಿಸಿ ಓದ್ಲಿಕ್ಕೆ ಬರ್ಬೇಕು, ಪದಗಳನ್ನ ಗುರುತಿಸಿ ಓದ್ಲಿಕ್ಕೆ ಬರ್ಬೇಕು. ಅದಕ್ಕೆ ಇಷ್ಟು ಪದಗಳ ಪರಿಚಯವನ್ನ ನಾವು ಯಾಕೆ ಮಾಡ್ಕೊಳ್ತಾ ಇದ್ರಿಂದ ಈ ಅಕ್ಷರ ಯಾವ ಅಂದ್ರೆ ಸರಳ ಸರಳ ಪದಗಳನ್ನ ಒಂದೊಂದೇ ಅಕ್ಷರಗಳನ್ನ ಗುರುತಿಸಿ ಓದ್ಲಿಕ್ಕೆ. ಓಕೆನಾ? ನಂತರ ವ ಅಂದ್ರೆ ಯಾವ ಬರ್ತದ? ಶ. ಓಕೆ, ಶ ನೋಡಿ ಇಲ್ಲಿ ಏನಂತ ನೋಡ್ರಿ, ಯಾವ ಚಿತ್ರ ಅದ? ಚಿತ್ರ ನೋಡ್ರಿ, ಅಕ್ಷರ ಗುರುತಿಸಿ. ಓಕೆ, ಫಸ್ಟ್ ಅಕ್ಷರ ಏನದ? ಶ. ಓಕೆ, ನಂತರ ಅನುಸ್ವರ ಅದ. ಆಮೇಲೆ ಏನದ? ಖ, ಮಹಾಪ್ರಾಣ ಖ. ಶ ಅನುಸರಕ್ಕ ಸೇರಿಸ್ಕೊಂಡಾಗ ಶಂಖ. ಏನು ಶಂಖ? ಶ ಅನುಸ್ವರ ಮತ್ತೆ ಖ, ಶಂಖ. ಇನ್ನೊಂದು ಶ ಅಕ್ಷರದಿಂದ ಪ್ರಾರಂಭವಾಗ್ತಕ್ಕಂತಹ ಇನ್ನೊಂದು ಅಕ್ಷರ ಚಿತ್ರವನ್ನು ನೋಡಿ. ಚಿತ್ರದಲ್ಲಿ ಯಾರಿದ್ದಾರೆ? ಶಿವ. ಓಕೆ, ಇಲ್ಲಿ ಈ ಅಕ್ಷರವನ್ನು ಗುರುತಿಸ್ತಾ ಹೋಗಿ. ಫಸ್ಟ್ ಅಕ್ಷರ ಏನಿದೆ? ಶ, ನಂತರ ಅನುಸ್ವರ, ಆಮೇಲೆ ಕ, ಆಮೇಲೆ ರ. ಈಗ ಈ ಮೂರು ಅಕ್ಷರಗಳನ್ನು ಕೂಡಿಸಿದ್ರು ಶ ಕ ರ. ಏನಾಗ ಶಂಕರ. ಮೊದಲು ಅಕ್ಷರಗಳನ್ನ ಒಂದೊಂದೇ ಅಕ್ಷರಗಳನ್ನು ಗುರುತಿಸಬೇಕು. ಇದು ಯಾವ ಅಕ್ಷರ ಇದೆ ಅನ್ನುವಂತ ಗುರುತಿಸ್ತಾರೆ ಮಾತ್ರ ನಮ್ಗೆ ಏನಂದ್ರೆ ಆ ಪೂರ್ಣವಾಗಿರ್ತಕ್ಕಂತಹ ಆ ಪದವನ್ನು ನನಗೆ ಓದ್ಲಿಕ್ಕೆ ಬರ್ತದ. ಓಕೆ, ಶ ಶಂಕರ. ನಂತರ ಏನದ? ಶರ, ತುಂಬಾ ಚೂಪಾಗಿದೆ ಅಂತ ಬಾಣಿ. ಬಾಣಿ ಏನಂದ್ರೆ ಶರ ಅಂತ ಹೇಳ್ತಾರೆ. ಇಲ್ಲಿ ಹೇಳಿದಾಗ ಏನಂದ್ರೆ ಒಂದೊಂದೇ ಅಕ್ಷರಗಳನ್ನ ಗುರುತಿಸಿ ಓದ್ಬೇಕು.
ಯತಿ. ಓಕೆ, ಯ ಯತಿ. ರ ರವಿ. ರ ರಥ. ರ ರಸ. ಇಲ್ಲ, ಲ ಲಂಗ. ಲ ಲವಂಗ. ಲ ಲಡ್ಡು. ನಂತರ ವ ವ ವಜ್ಜ. ವ ವಂದನೆ. ವ ವನ. ಆಮೇಲೆ ಯಾವುದು? ಶ ಶ ಶಂಖ. ಶ ಶಂಕರ. ಶ ಶರ. ಸರಿನಾ? ನಾವೇನ್ ಮಾಡಿದ್ವಿ, ಯಾವುದಿಂದ ಶ ವರೆಗಿನ ಅಕ್ಷರಗಳಿಂದ ಪ್ರಾರಂಭವಾಗ್ತಕ್ಕಂತಹ ಪದಗಳನ್ನ ಕಲ್ತ್ಕೊಂಡ್ವಿ, ಹೌದಲ್ಲ? ಸರಿ, ನೀವೇನ್ ಮಾಡ್ಬೇಕು, ಈ ಪದಗಳನ್ನ ಬರೆಯಬೇಕು ಮತ್ತೆ ಓದ್ಬೇಕು. ಓಕೆ, ಏನಂದ್ರೆ ಒಂದೊಂದು ಪದವನ್ನ ಎರಡೆರಡು ಸಲ ಬರೆದು ಓದ್ಬೇಕು. ಸೇಮ್ ಆಸ್ ಪ್ರತಿದಿನ ಹೇಗೆ ನೀವು ಬರಿತಾ ಹೋಗ್ತಿರಲ್ಲ ಇವಳನ್ನ, ಅದೇ ರೀತಿ ಇವತ್ತು ಕೂಡ ಏನು ಒಂದೊಂದು ಪದವನ್ನ ಎರಡೆರಡು ಸಲ ಬರಿಬೇಕು ಮತ್ತ ಓದ್ಕೊಂತ ಬರಿಬೇಕು. ನಾನು ಹೇಳಕ್ ಏನ್ಪಾದ್ರ ಒಂದೊಂದೇ ಅಕ್ಷರಗಳನ್ನ ಗುರುತಿಸಿ ಗುರುತಿಸಿ ಓದಿ ಕಲ್ತ್ಕೊಳ್ಬೇಕು. ಸರಿನಾ? ಸರಿ, ಇದ ಮುಂದೆ ಬರ್ತಕ್ಕಂತಹ ಪದಗಳನ್ನ ನಾವ್ ಏನ್ ಮಾಡ್ಬಂದ್ರೆ ನಾಳೆ ನಾವು ಇಲ್ಲಿ ತೆಗೆದುಕೊಳ್ತಾ ಹೋಗೋಣ. ಓಕೆ, ಸರಿ. ಸೈನಸ್.